ಸ್ನೇಹಿತರೆ, ಮನಸ್ಸಿಗೆ ನೋವು ಅಂತ ಬಂದಾಗ, ದುಃಖ ಅಂತ ಬಂದಾಗ, ಕಣ್ಣೀರಂತ ಬಂದಾಗ, ಎಲ್ಲೋ ಒಂದು ಕಡೆಗೆ ಒಬ್ಬಂಟಿತನ ಫೀಲ್ ಕಾಡ್ತಾ ಇರೋದು, ಯಾರೋ ಬಂದು ಸಮಾಧಾನ ಮಾಡಲಿ, ಹೊರಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರ್ತಕ್ಕಂಥ ಗೆಳೆಯ, ಫ್ರೆಂಡು, ಸಂಬಂಧಿಕರು, ಜೊತೆಗಿರ್ತಕ್ಕಂಥ ಹೆಂಡತಿ, ಗಂಡ, ಅಣ್ಣ, ತಂಗಿ, ಅಪ್ಪ, ಅಮ್ಮ, ಯಾರೋ ಈ ಥರ ಬಂದು ಸಮಾಧಾನ ಮಾಡಲಿ ಅಂತ ಬಯಸ್ತಾ ಇರ್ತೀವಿ. ಎಸ್, ಸಮಾಧಾನ ಮಾಡ್ಬೋದು, ಮಾಡ್ತಾರೆ. ಆದರೆ ಒಂದಿನ ಮಾಡ್ತಾರೆ, ಎರಡು ದಿನ ಮಾಡ್ತಾರೆ, ಮೂರು ದಿನ ಮಾಡ್ತಾರೆ. ಅದಾದಮೇಲೆ ಬದುಕಿನದಕ್ಕೂ ಯಾರು ಇರೋಕ್ಕೆ ಸಾಧ್ಯ? ನಮ್ಮ ಜೊತೆಗೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಅಲ್ವಾ? ಅಂದರೆ ಇದರ ಅರ್ಥ ಏನು? ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ಕ್ಷಣನೂ ಕೂಡ ನಾವು ನಮ್ಮೊಂದಿಗೆ ಬದುಕೋದನ್ನು ರೂಢಿ ಮಾಡ್ಕೊಬೇಕು. ಅದು ಕಷ್ಟ, ಸುಖ, ನೋವು, ದುಃಖ ಏನೇ ಇರಬಹುದು, ಅದರೊಟ್ಟಿಗೆ ಮೂವ್ ಆಗ್ತಾ ಹೋಗಬೇಕು. ಆ್ಯಂಡ್ ಒಂದು ಸತ್ಯ, ಈ ಬದುಕಲ್ಲಿ, ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ. ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಬರುತ್ತೆ, ಏನು ಅಂತ ಹೇಳಿದ್ರೆ, ಈ ಸಮಯ ಕಳೆದು ಹೋಗುತ್ತೆ ಅಂತೇಳಿ. ಅದು ದುಃಖದಲ್ಲಿದ್ದಾಗಲೂ ಕಳೆದು ಹೋಗುತ್ತೆ, ತುಂಬ ಖುಷಿಯಲ್ಲಿದ್ದಾಗಲೂ ಕೂಡ ಕಳೆದು ಹೋಗುತ್ತೆ. ಹಾಗೇನೆ ನಿಮ್ಮ ಒಂಟಿತನ, ನಿಮ್ಮ ನೋವು, ಹತಾಶೆ, ದುಃಖ, ಕಣ್ಣೀರು ಎಲ್ಲ ಕಳೆದು ಹೋಗುತ್ತೆ. ಇಟ್ ವಿಲ್ ಬಿ ಟೈಮ್. ಬಟ್ ಸತ್ಯ ಏನು ಅಂತ ಹೇಳಿದ್ರೆ, ನಮಗೆ ನಾವು ಮೋಟಿವೇಟ್, ನಮಗೆ ನಾವು ಸಮಾಧಾನ ಮಾಡೋದನ್ನು ಕಲ್ತಿಲ್ಲ ಈ ಬದುಕಲ್ಲಿ ಅಂತ ಹೇಳಿದ್ರೆ, ಜೀವನ ಪೂರ್ತಿ ಯಾರು ಬರ್ತಾರೆ ಹೇಳಿ ನಮ್ಮನ್ನು ಸಮಾಧಾನ ಮಾಡೋಕ್ಕೆ? ಯಾರು ಬರೋಕ್ಕೆ ಸಾಧ್ಯ? ಬದುಕು ಯಾರದು? ಅಲ್ಟಿಮೇಟ್ಲಿ ನಮ್ಮದು. ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನಾವು ಇನ್ನೊಬ್ಬರು ಬಂದು ನಮಗೆ ಸಾಂತ್ವನ ಹೇಳಿ ಅಂತ ಬಯಸ್ತಾ ಇರ್ತೀವಿ. ಬಯಸೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಎಷ್ಟು ದಿನ ಬಂದು ನಮ್ಗೆ ಸಾಂತ್ವನ ಕೊಡ್ತಾರೆ? ಯಾರೋ ಒಬ್ಬ ಒಂದು ದಿನ ಬರ್ತಾರೆ, ಎರಡು ದಿನ ಬರ್ತಾರೆ, ರೈಟ್? ಈ ಬದುಕನ್ನು ನಾವು ತುಂಬ ದೂರ ತನಕ ಸಾಗಬೇಕು ಅಂತ ಹೇಳಿದ್ರೆ, ಆ ಥರ ಹೋಗಬೇಕು ಅಂತ ಹೇಳಿದ್ರೆ, ನಮ್ಮನ್ನು ನಾವು ತುಂಬ ಅರ್ಥ ಮಾಡ್ಕೋಬೇಕು. ಬರುವಂಥ ಪ್ರಾಬ್ಲಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಬೇಕು. ನಮಗೆ ನಾವು ಅನಾಲಿಸಿಸ್ ಮಾಡ್ತಾ, ಮಾತಾಡ್ತಾ, ಧೈರ್ಯ ತಂದುಕೊಳ್ತಾ, ಈ ಬದುಕೇ ಶಾಶ್ವತ ಅಲ್ಲ ಅಂದಮೇಲೆ ಈ ಪ್ರಾಬ್ಲಮ್ ಶಾಶ್ವತನ ಅಂತ ನಮಗೆ ನಾವು ಫೀಲ್ ಮಾಡ್ಕೊಂಡು ಮುಂದೆ ನಡೆದ್ರೆ ಮಾತ್ರ ಧೈರ್ಯ ಬರಲಿಕ್ಕೆ ಸಾಧ್ಯ ಸ್ನೇಹಿತರೆ. ಆ್ಯಂಡ್ ಕೆಲವರಿಗೆ ಸಣ್ಣ ಪುಟ್ಟ ವಿಚಾರಗಳು ಹೊರಗು ಮತ್ತೊಂದು ಇನ್ನೊಂದು ಬಂದರೆ, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಬಂದ ತಕ್ಷಣ ತುಂಬ ಡಿಪ್ರೆಷನ್ ಹೋಗ್ತಾರೆ. ನಾನು ಮಾತು ಹೇಳಲ್ಲ, ನಿಮಗೆ ಪ್ರಾಬ್ಲಮ್ ಬಂತು ಅಂತ ನೀವು ಡಿಪ್ರೆಷನ್ ಹೋಗ್ತೀರ. ಎಷ್ಟೋ ಜನಗಳಿಗೆ ಕೈಕಾಲುಗಳು ನೆಟ್ಟಿಗಿಲ್ಲ ಸ್ನೇಹಿತರೆ, ಒಬ್ರಿಗೆ ಕಣ್ಣು ಕರೆಕ್ಟ್ ಇರಲ್ಲ, ಕೈ ಕರೆಕ್ಟ್ ಇರಲ್ಲ, ಕಾಲು ಕರೆಕ್ಟ್ ಇರಲ್ಲ, ಕೆಲವರು ಮಾನಸಿಕ ಹುಚ್ಚರಾಗಿರ್ತಾರೆ. ಅವ್ರೇನು ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. ಈ ಥರದ್ದು ಬದುಕ್ತಾ ಇದ್ದಾರೆ ಹೊರಗಡೆ, ಅವ್ರನ್ನ ನೋಡ್ಕೊಳ್ಳಿ. ಎಷ್ಟೋ ಬೆಟ್ರಾಗಿ ದೇವರು ನಮ್ಮನ್ನು ಕೊಟ್ಟಿದ್ದಾನೆ. ಇದು ಯಾವಾಗ ನಮಗೆ ನಾವು ಸಾಂತ್ವನ ಹೇಳ್ಕೊಳ್ಳುವಂಥದ್ದು? ಬಿಕಾಸ್ ಆ ಲೆವೆಲಿಗೆ ಇಲ್ವಲ್ಲ ನಾವು. ಕೆಲವರು ನಮಗಿಂತ ತುಂಬ ಪಾಪ, ಪ್ರಾಬ್ಲಮ್ ಇರಲಿ, ಬಡತನ ಇರಲಿ, ಇನ್ನೊಂದು ಏನೋ ಇರಲಿ, ಆದರೆ ಅಂಗಾಂಗಗಳೇ ಇಲ್ವಲ್ಲ. ಎರಡು ಕೈ ಇಲ್ಲ ಅಂತ ಫೀಲ್ ಮಾಡ್ಕೊಂಡು ಹೇಗಿರುತ್ತೆ? ಎರಡು ಕಣ್ಣು ಇಲ್ಲ ಅಂತ ಫೀಲ್ ಮಾಡ್ಕೊಂಡು ಹೇಗಿರುತ್ತೆ? ಹುಚ್ಚರಾಗಿದ್ದೀವಿ ಅಂದರೆ ಹೇಗಿರುತ್ತೆ ಆ ಬದುಕು? ಅವರು ನಮ್ಮನ್ನು ನೋಡಿದಾಗ ಅವ್ರ ಥರ ನಾವು ಚೆನ್ನಾಗಿರ್ಬೋದಿತ್ತಲ್ಲ ಅಂತ ಫೀಲ್ ಮಾಡ್ಕೋತಿರ್ತಾರೆ. ಆ ಥರ ದೇವರು ನಮ್ಗೆ ಕೊಟ್ಟಿಲ್ಲ. ನಾವು ಚೆನ್ನಾಗಿದ್ದೀವಿ, ಯಾವುದೋ ಒಂದು ಪ್ರಾಬ್ಲಮ್, ಯಾವುದೋ ಒಬ್ಬ ವ್ಯಕ್ತಿ ಬಿಟ್ಟು ಹೋದ, ಮೋಸ ಮಾಡ್ದ, ಬಡತನ ಬಂತು, ಏನೋ ಕೆಟ್ಟ ಗಳಿದಲ್ಲಿ ಏನೋ ನಡೆದೋಯ್ತು, ಅದಕ್ಕೆ ನಾವು ಕೊರಗ್ತಾ ಇರ್ತೀವಿ. ಜೀವನ ಪೂರ್ತಿ ಕೈಕಾಲು ನೆಟ್ಟಿಗಿಲ್ಲದೆ ಇರೋರು ಕೂಡ ಒಂದೇ ಒಂದು ದಿನ ಅವ್ರಿಗೂ ಅನಿಸ್ತಾ ಇರುತ್ತೆ, ಬಟ್ ಆದರೂ ಖುಷಿಯಿಂದ ಬದುಕನ್ನು ಲೀಡ್ ಮಾಡ್ತಾ ಇರ್ತಾರೆ, ಖುಷಿಯಿಂದ ಅದನ್ನು ಫೇಸ್ ಮಾಡಿ ಮುಂದೆ ಹೋಗ್ತಿರ್ತಾರೆ. ಅವರನ್ನು ನೋಡಬೇಕು ಸ್ನೇಹಿತರೆ. ಇಲ್ಲಿ ಯಾರು ಕೂಡ ನಮ್ಮ ಜೊತೆಗೆ ಬಂದು ಪ್ರತಿ ಕ್ಷಣನೂ ಕೂಡ ನೀನು ಊಟ ಮಾಡು, ತಿಂಡಿ ತಿನ್ನು, ನೀನು ಹಾಗಿರು ಹೀಗಿರು ನೋ ಬರ್ತಾರೆ. ಅದು ಪಾತ್ರಧಾರಿಗಳ ಥರ, ಎರಡು ದಿನಕ್ಕೆ ಮೂರು ದಿನಕ್ಕೆ ಯಾವಾಗ ಒಂದ್ಸಲ ಬಂದು ನಿಮಗೆ ಸಮಾಧಾನ ಮಾಡಿ ಹೋಗ್ತಾರೆ. ಬಟ್ ಫೈನಲಿ ಒಬ್ಬಂಟಿ ಜೀವನ ಇದು. ಆ ಒಬ್ಬಂಟಿ ಜೀವನದಲ್ಲಿ ಇನ್ನೊಬ್ಬರೊಟ್ಟಿಗೆ ಜಂಟಿ ಆಗ್ತಾ, ನಮ್ಮ ಸಮಸ್ಯೆಗಳನ್ನು ನಾವು ಫೀಲ್ ಮಾಡ್ತಾ, ನಾವೇ ಪರಿಹಾರ ಕಂಡುಕೊಳ್ತಾ, ಧೈರ್ಯವನ್ನು ತಂದುಕೊಳ್ತಾ ಮುಂದೆ ಹೋದರೆ ಮಾತ್ರ ಈ ಬದುಕಲ್ಲಿ ನಾವು ಎಷ್ಟು ದೂರ ತನಕ ನಡಿಬೇಕು ಅಂದ್ಕೊಂಡಿರ್ತೀವಿ ಅಷ್ಟು ದೂರ ತನಕನೂ ಕೂಡ ಧೈರ್ಯವಾಗಿ ಇರೋ ಬದುಕನ್ನೇ ಪ್ರೀತಿ ಮಾಡ್ತಾ ಮುಂದೆ ಸಾಗ್ತಾ ನಮ್ಮ ಜೀವನವನ್ನು ಕಟ್ಕೊಳ್ಬೋದು ಸ್ನೇಹಿತರೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ನನಗೆ ಕೌನ್ಸಿಲಿಂಗ್ ಏನು ತಗೊಳ್ತೀನಿ ನಾನು, ಎಷ್ಟೋ ಜನ ನೊಂದ್ಕೊಳ್ತಿರ್ತಾರೆ, ಅದು ಇಲ್ಲ ಇದು ಇಲ್ಲ, ಜೊತೆಗಿರೋರು ಸರಿ ಇಲ್ಲ ಅಂದ್ಕೊಂಡು. ಯಾ ವೆಲ್, ಬಟ್ ಎಷ್ಟೋ ಜನಗಳಿಗೆ ನೀವೇನು ಸರಿ ಇಲ್ಲ ಅನ್ಕೊತಿರ್ತೀರ, ಅದು ಅವ್ರಿಗೆ ಕನಸು. ಕೆಲವರು ತಂದೆ ಇಲ್ಲ, ತಂದೆ ಮೇಲೆ ಬ್ಲೇಮ್ ಮಾಡ್ತಾರೆ, ತಾಯಿ ಮೇಲೆ ಬ್ಲೇಮ್ ಮಾಡ್ತಾರೆ, ಕೆಲವರು ಗಂಡನ ಮೇಲೆ, ವೈಫ್ ಮೇಲೆ, ಕೆಲವರಿಗೆ ಏನು ಹೆಸರುಗಳು ಹೇಳ್ತಾ ಇದ್ದೀನಿ ನಾನು, ಅದು ಕನಸು ಅವ್ರ ಜೀವನದಲ್ಲಿ. ಅಂಥವ್ರು ನೋಡಿ ನಾವು ಸ್ಫೂರ್ತಿಗಳನ್ನು, ಬದುಕೇ ನಮ್ಮ ಸ್ಫೂರ್ತಿ ಆಗಬೇಕು. ನಮಗಿಂತ ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವರೇ ನಮಗೆ ಸ್ಫೂರ್ತಿ ಆಗಬೇಕು ಸ್ನೇಹಿತರೆ. ಸೊ ಇದಿಷ್ಟು ಕೂಡ ನೊಂದವರಿಗಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಇನ್ನಷ್ಟು ಜನಗಳಿಗೆ ರೀಚ್ ಆಗಲಿ ಅನ್ನೋದು ಉದ್ದೇಶ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಬಾಯ್ ಬಾಯ್.